ಸ್ವಚ್ಛತಾ ಬಗ್ಗೆ ಸ್ಥಳೀಯ ನಾಯಕರಿಂದ ಹಿಡಿದು ಪ್ರಧಾನಿ ನರೇಂದ್ರ ಮೋದಿವರೆಗೂ ಪೊರಕೆ ಒಡೆದು ಕಸಗುಡಿಸಿ ಸ್ವಚ್ಛತಾ ನಗರ ಹಾಗೂ ಹಳ್ಳಿ ಬಗ್ಗೆ ಜಾಗೃತಿ ಮೂಡಿಸಿದ್ದಾಯಿತು. ಆದರೆ ಇವರೆಲ್ಲರಿಗಿಂತಲೂ ಒಬ್ಬ ವ್ಯಕ್ತಿ ಯಾವುದೇ ಲಾಭದ ಅಪೇಕ್ಷೆ ಪಡದೆ ಸ್ವತಃ ತಾನೇ ಖುದ್ದಾಗಿ ರಸ್ತೆ ಪಕ್ಕದಲ್ಲಿರುವ ಕಸವನ್ನು ತೆಗೆದು ಹಸಿ ಕಸ ಒಣ ಕಸ ಬೇರೆ ಮಾಡಿ ಸುಡುತ್ತಿದ್ದಾನೆ. ಅಷ್ಟಕ್ಕೂ ಆತ ಯಾರು ಅನ್ನೋದನ್ನು ತೋರಿಸ್ತೀವಿ ನೋಡಿ. ಹೀಗೆ ಕಸವನ್ನು ಒಂದು ಕಡೆ ಸೇರಿಸುತ್ತಿರುವ ಈತನ ಹೆಸರು ಕುಮಾರ್ ಅಂತ. ಮೂಲತಃ ಬೆಂಗಳೂರು ನಿವಾಸಿ, ನೋಡಲು ಭಿಕ್ಷುಕನ ತರಹ ಕಾಣುತ್ತಿದ್ದು ಇವರ ಕಾಯಕ ನೋಡಿ ಎಲ್ಲರೂ ಅಚ್ಚರಿಗೊಂಡಿದ್ದಾರೆ. ಮನೆ ಕಸವನ್ನು ಗುಡಿಸಲು ಹಿಂದೆ ಮುಂದೆ ನೋಡುವ ಜಾನ ಜನರ ಮಧ್ಯೆ ಯಾವುದೋ ಒಂದು ಕಾರಣಕ್ಕಾಗಿ ಕುಟುಂಬಕ್ಕೆ ಕಲಹಕ್ಕೆ ಒಳಗಾಗಿ ಮನೆ ಬಿಟ್ಟು ಭಿಕ್ಷೆ ಬೀಳುತ್ತಾ ರಸ್ತೆ ಮಧ್ಯದಲ್ಲಿರುವ ಹಸಿ ಕಸ ಒಣ ಕಸ ಬೇರೆ ಮಾಡಿ ಸುಡುತ್ತಿದ್ದಾರೆ. ರಸ್ತೆ ಪಕ್ಕದಲ್ಲಿರುವ ಪ್ಲಾಸ್ಟಿಕ್ ಬಾಟಲ್ ಹಾಗೂ ಗಾಜಿನ ಬಾಟಲ್ಗಳನ್ನು ಆಯ್ದುಕೊಂಡು ಒಂದೆಡೆ ಸೇರಿಸಿ ಸ್ವಚ್ಛತಾ ಕಾರ್ಯ ಮಾಡುತ್ತಿದ್ದಾರೆ. ಈತನ ಕಾರ್ಯ ನೋಡಿದ ಗ್ರಾಮಸ್ಥರು ಮೆಚ್ಚುಗೆ ಜೊತೆಗೆ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ತಮ್ಮ ಮನೆ ಸ್ವಚ್ಛ ಮಾಡೋಕೆ ಹಿಂದೆ ನೋಡುವ ಜನರ ನಡುವೆ ಯಾವುದೇ ಉದ್ದೇಶವಿಲ್ಲದೆ ರಸ್ತೆ ಪಕ್ಕದಲ್ಲಿರುವ ಕಸವನ್ನು ವಿಲೇವಾರಿ ಮಾಡುತ್ತಿರುವ ಕುಮಾರ್ನ ಕಾರ್ಯಕ್ಕೆ ಸಲಾಂ ಹೇಳಲೇಬೇಕು. ಹೆಸರು ಕುಮಾರ್ ಅಂತ, ಇದ್ದಿದ್ದು ಬೆಂಗಳೂರಿಂದ ಬಂದಿದ್ದಾನೆ. ಇಲ್ಲಿ ಬಂದು ಒಂದು ತಿಂಗಳಾಯ್ತು ರೀ. ಸುಮಾರು ಏನಂದ್ರೆ ಈಗ ಒಬ್ಬೊಬ್ಬರು ಮನೆ ಕೆಲಸ ಅವರೇ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅವ್ರ ಮನೆ ಸ್ವಚ್ಛನೇ ಇಟ್ಕೊಳ್ಳೋದು ಗೊತ್ತಿಲ್ಲ ಅಂತ ಉತ್ಕೊಂಡು ಇವ ರೋಡ್ ಗೀಡು ಎಲ್ಲ ಕ್ಲೀನ್ ಮಾಡೋ ಅಂತಾನೆ. ಇನ್ನೇನಂದ್ರೆ ಒಂದೂವರೆ ತಿಂಗಳಾಯ್ತು ಇವನು ಬಂದು ಏನೋ ಸ್ವಚ್ಛ ಮಾಡಂತಾನೆ. ಈಗ ಯೂತ್ಗೆ ಇನ್ಸ್ಪಿರೇಷನ್ ಇದ್ದಂಗೆ ಇವನು ಸ್ವಚ್ಛ ಭಾರತ ಅಂತೇಳಿ ಎಲ್ಲರೂ ಮಾಡ್ತಾರೆ. ಬಟ್ ಅದನ್ನು ಯಾರೂ ಅಳವಡಿಸ್ಕೊಂಗಿಲ್ಲ ದಿನನಿತ್ಯದಲ್ಲಿ. ಬಟ್ ಇವು ಮಾಡ್ತಾ ಇರೋದು ನೋಡಿದರೆ ಡೈಲಿ ಒಂದು ತಿಂಗಳಾಯ್ತು, ಒಂದು ಅಂಗಡಿಯಿಂದ ಆಯಿತು ಹಿಂದೆ ಆಯಿತು. ಬೇಕಾದ್ರೆ ಎಲ್ಲ ನೀವು ನೋಡ್ಬೋದು, ರೋಡಲ್ಲಿ ಗಿಡಲ್ಲೆಲ್ಲ ಎಲ್ಲ ಸೈಡೆಲ್ಲ ಒಣ ಕಸ ಬೇರೆ ಹಸಿ ಕಸ ಬೇರೆ ಅವನ್ನೆಲ್ಲ ಡಿವೈಡ್. ಅವ್ನಿಗೆ ಯಾರು ಏನು ಕೊಡಲ್ಲ, ಯಾರ ಕಡೆ ಅಂದ್ರೆ ಒಂದು ರೂಪಾಯಿ ಏನು ಎಕ್ಸೆಪ್ಟ್ ಮಾಡಲ್ಲ ಅವನು. ಏನಾದರೂ ಏನಿಲ್ಲ, ಒಂದು ತಪ್ಪು ಚಾ ಕುಟ್ಟಿದ್ರೆ ಚಾ, ಏನಾದರೂ ಯಾರು ನಾಷ್ಟ ಹೇಳಿದರೆ ಮಾಡ್ತಾನೆ. ಅದು ಯಾರ ಹತ್ರನು ಮಾತಾಡಲ್ಲ. ಯಾರೋ ಒಬ್ರು ರೇರ್ ಭಾಳ ಏನು ಕ್ಲೋಸ್ ಇದ್ದಾರೆ ಆದರೆ ಅಷ್ಟೇ ಮಾತಾಡ್ತಾನೆ, ಇಲ್ಲಾಂದ್ರೆ ಮಾತಾಡಲ್ಲ. ಒಂದು ಚಲೋ ಅಂತ ಕಥೆ ಎಲ್ಲ ಮಾಡ್ತೇನೆ, ಡಿವೈಡ್ ಮಾಡ್ತೇನೆ. ಅವ್ನಿಗೆ ಯಾರು ಹೇಳಲ್ಲ ಮಾಡಿ ಅಂತ ಯಾರು ಹೇಳಲ್ಲ. ಬಟ್ ನಾವು ಯಾರು ಮಾಡಲ್ಲ ಅವ್ನು ನೋಡು. ಅವ್ನು ಮಾಡೋದು ನೋಡ್ಬಿಟ್ರೆ ಜನನು ಮಾಡೋದು ಹಿಂಗೆ ಇದೆ. ಅವ್ನು ಕ್ಲೀನ್ ಮಾಡ್ತಾ ಇರ್ತಾನೆ ಅಂದ್ರೆ ಅವ್ರು ಮತ್ತೆ ಪದೇ ಪದೇ ಅಲ್ಲೇ ಆಗ್ತಾ ಇರ್ತಾರೆ, ಗೊತ್ತಾಗಲ್ಲ. ಅವ್ನು ನೋಡಾದ್ರೂ ಕಲ್ಕೋಬೇಕು. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.